ಕಳೆದ ಒಂದು ವರ್ಷದ ಎರಡು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮರ್ಥವಾಗಿ ಸರ್ಕಾರ ನಡೀತಾ ಇದೆ. ಬಿಜೆಪಿಯವರು ಯಾವಾಗಲೂ ಸಹ ಸುಳ್ಳು ಪ್ರಚಾರಗಳನ್ನು ಮಾಡಿ ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸ ಮಾಡಿ 10 ವರ್ಷ ಮತ್ತು 3ನೇ ಬಾರಿ ಬೇರೆಯವರ ನೆರವಿನಿಂದ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು ಎಲ್ಲ ಜನತೆ ಗೊತ್ತಿರ್ತಕ್ಕಂಥದ್ದು. ಸತ್ಯ ಜಾಸ್ತಿ ಮರೆ ಮರೆಸಲಿಕ್ಕೆ ಆಗಲ್ಲ. ಸೊ ಇದ್ರ ಹಿನ್ನೆಲೆಯಲ್ಲಿ ಅವ್ರ ಪಾದಯಾತ್ರೆ ಅವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ. ಇವತ್ತು ಅವರಿಬ್ಬರು ಕೆಲಸ ಇದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಯಾವುದಕ್ಕೆ ಮಾಡಬೇಕು? ಏನಾನೆ ಈಗ ಆಗ್ಲಡಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ 3 ತಿಂಗಳೊಳಗೆ ಸಂಪೂರ್ಣ ತನಿಖೆಯನ್ನು ಮಾಡಿ ವರದಿ ಕೊಡಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದರು. ಸೊ ಇಷ್ಟಿದ್ರು ಕೂಡ ಅವ್ರದ್ದೇನೇ ಅನಿಸಿಕೆಗಳು ಏನೇ ಇದ್ರು ಆಯೋಗದ ಮುಂದೆ ಹೇಳ್ಬೋದು. ಅವರು ಸತ್ಯ ಬಂದೇ ಬರುತ್ತೆ, ಅದರಲ್ಲಿ ಯಾವುದು ಯು ಕೆನಾಟ್ ಹೈಡ್ ದಿ ಫ್ಯಾಕ್ಟ್, ಇಟ್ ವಿಲ್ ಕಮ್ ಔಟ್. ಸತ್ಯ ಅವತ್ತು ಮರೆ ಮರೆಸಲಿಕ್ಕೆ ಆಗೋದೇ ಇಲ್ಲ. ಸರ್, ರಾಮನಗರ ಈಗ ನರೇಂದ್ರ ಮೋದಿಯವರು ರಾಜೀನಾಮೆನು ಕೇಳ್ತಾರೆ ಕೆಲವು ರಾಜ್ಯಗಳಲ್ಲಿ. ಹಿಂದೆ ನೀವೇ ನೋಡಿದ್ರೆ ಹರಿಯಾಣದಲ್ಲಿ ಸಾವಿರಾರು ಜನ ರೈತರು ಸತ್ರು ರಾಜೀನಾಮೆ ಕೊಟ್ಟರು. ಸಾವಿರಾರು ಜನ ರೈತರು ಸತ್ರು ರಾಜೀನಾಮೆ ಕೇಳಿದ್ರು ಕೊಟ್ರ ಏನಾಗಿದೆ ಅಂತ ಕೊಡ್ಬೇಕು. ಇದು ಅಸಂಬದ್ಧ. ರಾಮನಗರ ಜಿಲ್ಲೆನ ಬದಲಾವಣೆ ಮಾಡಿಕೊಟ್ಟಿರ್ತಕ್ಕಂಥ ಕೈ ನಾಯಕರ ರಾಜಕೀಯ ಪತನ ಆರಂಭವಾಗಿದೆ ಅಂತ ಸರ್ವನಾಶ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಲ ಉತ್ತರ ಕೊಡುತ್ತೆ, ಕಾಲ ಉತ್ತರ ಕೊಡುತ್ತೆ. 2028 ಮತ್ತೆ ನಾವು ರಾಮನಗರ ಮಾಡ್ತೀವಿ ಅಂದ್ರೆ ಅದು ಕಾಲ ಉತ್ತರ ಕೊಡುತ್ತಲ್ಲ.